हेलो फ्रेंड्स, वेलकम बैक टू माय चैनल। इवत्तिन वीडियो दल्ली बंदु प्रेग्नेंट लेडीज़ के इरुवंत मोदलने क्वेश्चन एंड नेक्स्ट मनेयल्लि हेळुवंत आगाग मनेयल्लि हेळुवंत केलवोंदु विषय ऐनप्प अंद्रे मोसरु तिन्नबेड अक्की तिन्नबेड मगु मेले बंदु कस इरुत्ते मगु तले मेले अक्की हागे इरुत्ते नीन तिन्नो मोसरु बंदु मगु तले मेले मै मेलेल्ल हागागे इरुत्ते नीन तिन्नक्के होगबेड अंत हेळ्तारे। ಅಕ್ಕಿ ತಿನ್ಬೇಡ ಅಂತ ಹೇಳೋದು ಓಕೆ, ಏನೋ ಅದು ಹೊಟ್ಟೆ ನೋವು ಬರುತ್ತೆ, ನಾನು ಕೂಡ ವಿಡಿಯೋದಲ್ಲಿ ಹೇಳಿದ್ದೀನಿ ಜಾಸ್ತಿ ಹಸಿ ಅಕ್ಕಿ ಎಲ್ಲ ತಿನ್ನಬಾರ್ದು, ಹೊಟ್ಟೆ ನೋವು ಬರುತ್ತೆ, ನಿಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಅದರಲ್ಲೂ ಹೇಳಿದ್ದೀನಿ। ಮತ್ತು ಕೆಲವರು ಹಾಗೆ ಹಸಿ ಅಕ್ಕಿನ ತಿನ್ನೋದ್ರಿಂದ ಅಂದರೆ ಈ ಪೆಸ್ಟಿಸೈಡ್ಸ್ ಅಂತೆಲ್ಲ ಹೇಳ್ತಾರಲ್ವಾ, ಸೊ ಅಂದರೆ ಭತ್ತ ಎಲ್ಲ ಬೆಳೆಯುವಾಗ ಔಷಧಿ ಸಿಂಪಡಣೆ ಮಾಡಿರ್ತಾರೆ, ಅದು ಹಾಗೇ ಬಂದು ಅಕ್ಕಿಯಲ್ಲಿ ಬಂದು ಅಬ್ಸರ್ಬ್ ಆಗಿರುತ್ತೆ, ಚೆನ್ನಾಗಿ ವಾಶ್ ಮಾಡಿ ಚೆನ್ನಾಗಿ ಕುಕ್ ಮಾಡಿನೇ ತಿನ್ನಬೇಕು। ಸೊ ಅದಕ್ಕೆ ತಿನ್ನಬೇಡಿ, ಎಲ್ಲೋ ಒಂದ್ಸಲಿ ಕ್ರಾವಿಂಗ್ ಆದರೆ ಜಸ್ಟ್ ಬಾಯಿಗೆ ಹಾಕೊಂಡು ತಿನ್ನಿ ಅಂತ ಹೇಳಿರ್ತೀನಿ। ಬಟ್ ಮೊಸರು ತಿಂದ್ರೆ ಖಂಡಿತವಾಗ್ಲೂ ಮಗು ಮೇಲೆ ಕಸ ಇರುತ್ತೆ ಅನ್ನೋದು 100% ಮಿತ್, ಅದು ಬಂದು ನಿಜ ಅಲ್ಲ, ಓಕೆನಾ। ಮಗು ಮೇಲೆ ಯಾವುದೇ ರೀತಿ ಕಸ ಆಗಲಿ ನೀವು ತಿನ್ನೋ ಊಟ ಹೋಗಿ ಡೈರೆಕ್ಟಾಗಿ ಮಗು ಮೇಲೆ ಬೀಳಲ್ಲ, ನೀವು ತಿನ್ನೋ ಊಟ ಜೀರ್ಣ ಆಗಿ ಪ್ಲಸೆಂಟ ಮುಖಾಂತರ ಅದು ಅಬ್ಸರ್ಬ್ ಆಗಿ ಮಗುಗೆ ಹೋಗಿ ಸೇರೋದೇ ವಿನಃ ಯಾವುದೇ ಕಾರಣಕ್ಕೂ ನೀವು ತಿನ್ನುವಂಥ ಊಟ ಡೈರೆಕ್ಟಾಗಿ ಮಗು ಮೇಲೆ ಹೋಗಿ ಕೂರೋದಾಗಲಿ ಮಗು ಮೇಲೆ ಅಕ್ಕಿನೋ ಅನ್ನನೋ ಹೋಗೋದಾಗಲಿ ಇರೋದಿಲ್ಲ। ಸೊ ಇದನ್ನು ಫಸ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ। ಸೊ ಹಾಗಾದರೆ ಮಗು ಹುಟ್ಟಿದ ಮೇಲೆ ಮಗು ಮೇಲೆ ಇರುವಂಥ ವೈಟ್ ಕಲರ್ ಏನು, ಸೊ ಅದನ್ನು ನಾನು ಹೇಳ್ತೀನಿ ಎಂಡಿಂಗಲ್ಲಿ। ಸೊ ಮೊಸರು ತಿನ್ನಬೇಕು, ಮೊಸರು ತಿಂದರೆ ಖಂಡಿತವಾಗ್ಲೂ ಬ್ರೈನ್ ಡೆವಲಪ್ಮೆಂಟ್ ಮಗುಗೆ ಚೆನ್ನಾಗಿರುತ್ತೆ, ಕ್ಯಾಲ್ಶಿಯಂ ಸಿಗುತ್ತೆ, ಮಗುಗೆ ಬೇಕಾಗಿರುವಂಥ ಇಮ್ಯುನಿಟಿ ಪವರ್ ಚೆನ್ನಾಗಿ ಸಿಗುತ್ತೆ, ಹಾಗಾಗಿ ಮೊಸರನ್ನ ಸ್ಕಿಪ್ ಮಾಡಬೇಡಿ ಪ್ರೆಗ್ನೆನ್ಸಿನಲ್ಲಿ। ಸೊ ಫಸ್ಟ್ ಟ್ರೈಮಿಸ್ಟರ್ ನೀವು ತಿನ್ನೋಕ್ಕಾದರೆ ರೇರಾಗಿ ತಿನ್ಬೋದು, ಬಟ್ ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಚೆನ್ನಾಗಿ ತಿನ್ನಬೇಕು, ಥರ್ಡ್ ಟ್ರೈಮಿಸ್ಟ್ರಲ್ಲೂ ಬಂದು ಚೆನ್ನಾಗಿ ಮೊಸರನ್ನ ನೀವು ಇಂಟೇಕ್ ಮಾಡಬೇಕು। ಮೊಸರು ತಿನ್ನೋದ್ರಿಂದ ಮಗುಗೆ ಚೆನ್ನಾಗಿ ಒಂದು ಒಳ್ಳೆಯ ಒಂದು ಎನರ್ಜಿ ಬೂಸ್ಟ್ ಆಗುತ್ತೆ, ಸೊ ಅದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ। ಓಕೆ, ಈಗ ಮಗು ಹುಟ್ಟಿದ ಮೇಲೆ ವೈಟ್ ಕಲರಾಗಿ ಏನಿರುತ್ತೆ ಮಗು ಮೇಲೆ, ಆ ಪದರ ಏನು, ಸೊ ಅದನ್ನು ಬಂದು ವರ್ನಿಕ್ಸ್ ಅಂತ ಹೇಳ್ತಾರೆ। ಸೊ ಈ ಪದರ ಬಂದು ಮಗುಗೆ ಯಾಕೆ ಇರುತ್ತೆ, ಮಗು ಮೇಲೆ ಇರುವಂತಹ ಆ ಮೇಣದ ಥರ ಇರುವಂಥ ಪದರ ಯಾಕೆ ಅಂದರೆ, ಮಗು ಹುಟ್ಟಿದ ಮೇಲೆ ಮಗುಗೆ ಯಾವುದೇ ರೀತಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಬಾರ್ದು, ಹೊರಗಡೆ ಪಾಪು ಬಂದ ಮೇಲೆ ಪಾಪುಗೆ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ತುಂಬ ದಿವಸ ಹಿಡಿಸುತ್ತೆ, ಸೊ ಆ ಟೈಮಲ್ಲಿ ಮಗು ಸ್ಕಿನ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಅದು ಗಾಡ್ ನೇಚರ್ ಗಾಡ್ ಕ್ರಿಯೇಟರ್ ಏನು ಬೇಕಾದರೂ ಹೇಳ್ಬೋದು, ದೇವರ ಒಂದು ಆಶೀರ್ವಾದ ಮಗುಗೆ ಸಿಕ್ಕಿರುವಂಥದ್ದು। ಸೊ ಅದು ಬಂದು ಯಾವುದೇ ಕಾರಣಕ್ಕೂ ನಮ್ಮ ಕೈಯಲ್ಲಿ ಅದನ್ನೆಲ್ಲ ಸೃಷ್ಟಿ ಮಾಡೋಕ್ಕಾಗುತ್ತಾ ಹೊರಗಡೆ, ಸೊ ಅದು ಹೊಟ್ಟೆಯಲ್ಲೇ ಮಗುಗೆ ಮೇಣದ ರೀತಿಯಲ್ಲಿ ಮಗು ಮೇಲೆ ಪದರ ಥರ ಇರುತ್ತೆ, ಅದು ಪ್ರೊಟೆಕ್ಷನ್ಗೋಸ್ಕರ ಆಮ್ನಿಯಾಟಿಕ್ ಫ್ಲೂಯಿಂದನೋ ಇಲ್ಲ ಹೊರಗಡೆ ಬಂದ ಮೇಲೇನೋ ಮಗುಗೇನು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಮಗು ಮೇಲೆ ವೈಟ್ ಕಲರ್ ಪದರ ಇರುತ್ತೆ, ತಲೆ ಮೇಲೆ, ಮುಖದಲ್ಲಿ, ಕೈಯಲ್ಲಿ, ಜಾಸ್ತಿ ಉಗುರು ಸಂಧಿಗಳಲ್ಲಿ, ಕೈಗಳಲ್ಲಿ, ಇಲ್ಲೆಲ್ಲ ನೋಡು ವೈಟ್ ವೈಟ್ ಆಗಿರುತ್ತೆ, ಅದು ಪಾಪು ಆದಮೇಲೆ ಒಂದು ವಾರಕ್ಕೆ ಸ್ನಾನ ಮಾಡಿಸ್ತಾ ಅದು ಹೋಗ್ಬಿಡುತ್ತೆ, ಸೊ ಅವಾಗ ಮಗು ವಾತಾವರಣಕ್ಕೆ ಹೊಂದ್ಕೊಂಡಿರುತ್ತಲ್ಲ, ಸೊ ಹಾಗಾಗಿ ಅದನ್ನು ಬಂದು ಯಾವುದೇ ಕಾರಣಕ್ಕೂ ಮೊಸರು ಅಂತ ಮಾತ್ರ ದಯವಿಟ್ಟು ಅನ್ಕೋಬೇಡಿ। ನೀವು ತಿನ್ನುವಂಥ ಮೊಸರು ಸ್ಟಾಕ್ ಆಗಿ ಹೊಟ್ಟೆ ಒಳಗಡೆ ಎಲ್ಲ ಹೋಗಲ್ಲ, ಅದೇನಿದ್ರೂ ಅದು ಒಳಗಡೆನೇ ಉತ್ಪತ್ತಿಯಾಗುವಂಥ ಒಂದು ಪದರ ಅದು, ಸೊ ಅದನ್ನು ವರ್ನಿಕ್ಸ್ ಅಂತ ಹೇಳ್ತಾರೆ। ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬೇಡಿ, ಯಾರಾದರೂ ಮನೇಲಿ ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸಿದ್ರೆ ಅದನ್ನು ನಂಬಕ್ಕೆ ಹೋಗಬೇಡಿ। ಮೊಸರು ತಗೊಳ್ಳಿ ಡೈಲಿ, ಚಿಕ್ಕ ಚಿಕ್ಕದಾಗಿ ಒಂದು 2-3 ಸ್ಪೂನ್ ಅಷ್ಟಾದರೂ ತಗೊಳ್ಳಿ, ತುಂಬ ಒಳ್ಳೆಯದು ಗಟ್ಟಿ ಮೊಸರು, ಸೊ ಅದರಿಂದ ನಿಮಗಾಗಲಿ ನಿಮ್ಮ ಮಗುಗಾಗಲಿ ತೊಂದರೆ ಇಲ್ಲ, ಇನ್ನೂ ಬೆನಿಫಿಟ್ಸ್ ಜಾಸ್ತಿನೇ। ಆದರೆ ಅಕ್ಕಿ ತುಂಬ ಇಷ್ಟ ಆಗುತ್ತಾ, ರೇರಾಗಿ ತಗೊಳ್ಳಿ, ಜಾಸ್ತಿ ತಗೋಬೇಡಿ ಕ್ರಾವಿಂಗ್ಗೋಸ್ಕರ, ಬಟ್ ಜಾಸ್ತಿ ತಗೊಂಡ್ರೆ ಡೈರಿಯಾ, ಹೊಟ್ಟೆ ನೋವು, ಇನ್ಫೆಕ್ಷನ್ಸ್ ಎಲ್ಲನೂ ಆಗುತ್ತೆ, ಸೊ ಪ್ರೆಗ್ನೆನ್ಸಿಯಲ್ಲಿ ಆದಷ್ಟು ಹುಷಾರಾಗಿರಬೇಕು, ಕೆಲವೊಂದು ಮಿತ್ಸನ್ನು ನಂಬಕ್ಕೆ ಹೋಗಬಾರ್ದು। ಟೇಕ್ ಕೇರ್, ಬಾಯ್ ಬಾಯ್।